ನನ್ನ ಹೆಸರು ಸೈಯದ್ ಆಸಿಫ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀನು ಓದ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗದಲ್ಲಿರುವ ಭದ್ರಾವತಿ ತಾಲೂಕಿನ ಗ್ರಾಮ ಪಂಚಾಯತಿ ಅಗರದಹಳ್ಳಿ ಅಗರದಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಶ್ರೀ ಎಚ್.ವೆಂಕಟೇಶ್ ಸುಬ್ಬಯ್ಯ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸತ ಅವರು ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರೆಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸರ್, ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ ಸರ್. ನನ್ನ ಹೆಸರು ವೆಂಕಟ ಸುಬ್ಬಯ್ಯ ಅಂತೇಳಿ. ನನ್ನ ತಂದೆ ಸುಬ್ಬಯ್ಯ, ನಮ್ಮ ತಂದೆಯವರು ನಾವು ಮೂಲ ಆಂಧ್ರದವರು. ಆಂಧ್ರದಿಂದ ಬಂದು ಇಲ್ಲಿ ನಮ್ಮ ತಂದೆಯವರು ಕಟ್ಟಿಗೆ ಹೊಡ್ಕೊಂಡು ಕಟ್ಟಿಗೆ ಸುಬ್ಬಯ್ಯ ಅಂತ ನಮ್ಮ ಇಲ್ಲಿ ಹೆಸರು ಅಡ್ಡೆಸರು ಎಲ್ಲ ಕಟ್ಟಿಗೆ ಹೊಡ್ಕೊಂತ ಒಳ್ಳೆನೂರು ಮಾಡ್ಕೊಂಡಿದ್ವಿ. ಅದಾದ ನಂತರ ನಮ್ಮ ತಂದೆಯವರು ಬೇರೆ ಮಾಡೋಕೆ ಇದಾಗಲಿಲ್ಲ, ನಾವೇನು ಸ್ವಲ್ಪ ಜೀವನ ಮಾಡ್ಕೊಂತ ಕೂಲಿ ಅವು ಮಾಡ್ಕೊಂತ ಏನೋ ಸ್ವಲ್ಪ ಮಟ್ಟಕ್ಕೆ ನಾವು ಜಮೀನು ಗುತ್ತಿಗೆ ಜಮೀನು ಬಂದು ಆಮೇಲೆ ನಮ್ಮ ಅಣ್ಣ ನಮ್ಮ ತಮ್ಮ ಅಣ್ಣ ಇಲ್ಲ ನಮ್ಮ ಅಕ್ಕ ಒಂದು ನಮ್ಮ ತಮ್ಮ ಒಬ್ಬ ಆಮೇಲೆ ನನಗೆ ಮೂರು ಜನ ಮಕ್ಕಳು ಎಲ್ಲ ಸೇರ್ಕೊಂಡು ಒಬ್ಬ ಏನೋ ಮಾಡ್ಬೇಕಂತ ಒಂದು ಗುತ್ತಿಗೆ ಕೋರಿಗೆ ಮಾಡ್ಕೊಂತ ಬಂದಿದ್ವಿ. ನಾನು ಓದಿದ್ದು ಗೌರ್ಮೆಂಟ್ ಶಾಲೆಯಲ್ಲಿ ಮೂರನೇ ಕ್ಲಾಸ್ ಓದಿದ್ದೀನಿ. ಆದರೆ ನಮ್ಮ ಮನೆಯಲ್ಲಿ ಯಾರೂ ಓದಿಲ್ಲ. ಆದರೆ ನಮ್ಮ ಮಕ್ಕಳು ಈಗ ಒಬ್ಬ ಇಂಜಿನಿಯರ್ ಆಗಿದ್ದಾನೆ, ಒಬ್ಬರು MA ಓದಿದ್ದಾರೆ, ಮಗಳು ಡಿಗ್ರಿ ಆಗಿತ್ತೆ, ಸೊಸೆಯರ್ ಎಲ್ಲ ಡಿಗ್ರಿ ಆಗಿದ್ದಾರೆ. ಸರ್, ನಿಮಗೆ ರಾಜಕಾರಣಕ್ಕೆ ಬರಬೇಕು ಅನಿಸಿದೆ ಅವಾಗ? ಸರ್, ರಾಜಕಾರಣಕ್ಕೆ ಏನು ಬರಬೇಕು ಅನಿಸ ಜನನೇ ಅಪೇಕ್ಷೆ ಪಟ್ಟು ನನಗೆ ಭಾಳ ನೀನು ಈ ಸರಿ ನಿಲ್ಬೇಕು, ಭಾಳ ನಮ್ಮಲ್ಲಿ ಕೆಲಸಗಳು ಭಾಳ ಅಭಿವೃದ್ಧಿ ಆಗಬೇಕು ಅಂತೇಳಿ ಭಾಳ ಅಪೇಕ್ಷೆಯಿಂದ ಜನಗಳು ಬಂದು ಅವರೇ ನಾಮಿನೇಷನ್ ಸಮೇತ ಅವರೇ ದುಡ್ಡು ಕೊಟ್ಟು ನಾಮಿನೇಷನ್ ಹಾಕ್ಸಿದ್ ಸರ್. ನಾವೇನು ಸ್ವಂತಕ್ಕೇನು ನಾವು 1 ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ ನಿಂತಾರಲ್ಲ, ಕೊನೆಗೆ ಅವರು ಕೊನೆಗೆ ಪಾಂಪ್ಲೇಸ್ ಆಗಲಿ ಅಥವಾ ಅದಕ್ಕೆ ಯಾವ್ದಕ್ಕಾದ್ರೂ ಪ್ರತಿಯೊಂದು ಅವರೇ ದುಡ್ಡು ಹಾಕಿ ನನಗೆ ಇದು ಮಾಡಿದ ಸರ್. ನನಗೆ ಕ್ಯಾನ್ವಸ್ಸು ಸಮೇತ ಹೋಗಿಲ್ಲ. ಸರ್, ನೀವು ಮೊದಲಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ? ಮಾಡ್ಕೊಂತ ಬಂದಿದ್ದೆ ಸರ್ ಸಣ್ಣ ಪುಟ್ಟ. ಅವೆಲ್ಲ ಕೆಲವು ಜನಗಳು ಏನೋ ಕೆಲಸ ಆದರೂ ತೊಂದರೆ ಆದರೂ ಭದ್ರಾವತಿ ಆಗೋದಾಗಲಿ ಏನಾರಾಗಲಿ ಫೋನಲ್ಲಿ ಹೇಳೋದು ಕೆಲವು ಕೆಲಸಗಳು ಮಾಡ್ಕೊಂತ ಬಂದ್ವಿ. ಸ್ವಲ್ಪ ದೇವಸ್ಥಾನದ ಸ್ವಲ್ಪ ಅಭಿವೃದ್ಧಿ, ಸ್ವಲ್ಪ ದೇವಸ್ಥಾನದ ಕೆಲಸ ಏನೋ ನಮ್ಮ ಕೈಲಾದಷ್ಟು ನಾವು ಹೆಚ್ಚಿಗೆ ಯಾವುದು ಹೇಳೋಕ್ಕೆ ಬಯಸಲ್ಲ. ನಾನು ಅದು ಮಾಡಿದ್ದು ಇದು ಮಾಡಿದ ಅಂತ ಏನೋ ನಮ್ಮ ಕೈಲಾದಷ್ಟು ಮಾಡ್ಕೊಂತ ಬಂದಿದ್ವಿ ಸರ್. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು? ನಮ್ಮ ಜೀವನದಲ್ಲಿ ನಮ್ಮ ತಂದೆ ಮತ್ತು ನಮ್ಮ ತಾಯಿನೂ ಭಾಳ ನಮಗೆ ಇದು ಮಾಡಿದ್ರು, ಕಷ್ಟಪಟ್ಟು ಸ್ವಲ್ಪ ಓದಿಸಿದ ಪರವಾಗಿಲ್ಲ, ನಮ್ಗೆ ಯಾರು ಕಷ್ಟ ಕೊಡಲಿಲ್ಲ. ಆದ್ರೆ ನಾವೇನೋ ಒಂದು ಇದ್ರ ಮೇಲೆ ಅವರಿಗೆ ತೊಂದರೆ ಕೊಡ್ಬಾರ್ದು, ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಏನೋ ಮಾಡ್ಕೊಂತ ಬಂದಿದ್ವಿ. ದೇವ್ರು ಕೂಡ ನಮಗೆ ಜನ ನಮ್ಮ ಫ್ರೆಂಡ್ ಸರ್ಕಲ್ ಕೂಡ ಸಹಕಾರ ಮಾಡಿದ್ರು. ಈ ಮಟ್ಟಕ್ಕೆ ನಾವು ಬರ್ಬೇಕು, ಏನೋ ಒಂದು ಜೀವನಕ್ಕೆ ಬರ್ಬೇಕಂದ್ರು ಯಾರು ನಮಗಿಲ್ಲ ಅಂತ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಒಂದು 2-3 ಜನ. ಎಲ್ಲರ ಹೆಸರು ಬಯಸಕ್ಕೆ ನಾನು ಇಷ್ಟಪಡಲ್ಲ, ಯಾರಿಗೆ ಒಂದು ಹೇಳಕ್ಕೆ. ಚೆನ್ನಾಗಿ ನಮಗೆ ಎಲ್ಲ ಇವತ್ತಿಗೂ ಎಲ್ಲ ಸಹಕಾರ, ಎಲ್ಲಿ ಹೋದರೂ ಸಹಕಾರ ಕೊಡ್ತಾ ಇದಾರೆ ಜನ. ಯಾವುದೇ ಆಗಲಿ ಏನೋ ಈ ಮಟ್ಟಕ್ಕೆ ನಾವು ಬಂದಿದ್ದೇವೆ ಅಂದರೆ ಜನ ಸಹಕಾರ ನಮಗೆ. ಸರ್, ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು? ಸಂತೋಷ ಅಂದರೆ ನಾವು ಒಂದು ನಮ್ಮ ದೇವಸ್ಥಾನ ಕಟ್ಟಿ ನಾವು ಒಂದು ಗುರುಪೇಶ ಮಾಡಿದ್ದು, ಆವಾಗ ಸ್ವಾಮಿಗಳೆಲ್ಲ ಬಂದು ನಮಗೊಂದು ಸನ್ಮಾನ ಮಾಡಿ ಸ್ವಲ್ಪ ಎಲ್ಲ ಭಾಳ ಇದು ಮಾಡಿದ್ರು, ಆವಾಗೊಂದು ಸಂತೋಷ ಆಯಿತು. ಮತ್ತು ಊರಿನ ಜನ ಎಲ್ಲ ಸೇರಿ ನಮಗೆ ಒಂದು ಗೆದ್ದು ಇದು ಮಾಡಿ ಅವರೇ ಪಟಾಕಿ ತಂದು ಹೊಡೆದು ನನಗೆ ಇದು ಮಾಡಿದ್ರಲ್ಲ, ಪಟಾಕಿ ಸಮೇತ ನಾನು 1 ರೂಪಾಯಿ ಕೊಟ್ಟಿಲ್ಲ. ಅವರೇ ಪಟಾಕಿ ಹಚ್ಚಿ ಬ್ಯಾಡ್ ಅಂದರು ಕೂಡ ಊರಿನ ಜನನೇ ನಮಗೆ ಇದು ಮಾಡಿದ್ರು, ಆವಾಗೊಂದು ಸಲ ಸಂತೋಷ ಬಂತು. ಆದರೆ ಏನು ಇವತ್ತಿಗೇನು ತೊಂದರೆ ಕುಂದು ಕೊರತೆ ಇಲ್ಲ, ಏನೋ ನಮ್ಮ ಕೈಲಾದಷ್ಟು ಯಾರೇ ಬಂದರೂ ನಮ್ಮ ಕೈಲಾದಷ್ಟು ಸಹಕಾರ ಮಾಡ್ತಾ ಇದ್ದೀನಿ. ಸರ್, ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸಿದ್ದೀರಾ? ಇಲ್ಲ ಸರ್, ಮುಂದೆ ಚುನಾವಣೆಗೆ ನನಗೇನು ಆಸಕ್ತಿ ಇಲ್ಲ. ಏನ ಚುನಾವಣೆ ಗೆಲ್ಲಿಲ್ಲದೂ ಪರವಾಗಿಲ್ಲ, ನಮ್ಮ ಕೆಲಸ ಮಾಡ್ಕೊಂಡು ಸಿಕ್ತಿ ಇದೆ. ಯಾರು ತಗೊಳ್ಳೋದು ಆಫೀಸರ್ ಆಗಲಿ ಪ್ರತಿಯೊಬ್ಬರು ಆಗಲಿ ಏನೋ ಒಂದು ಯಾರು ಎಲ್ಲರೂ ಒಂದು ನನಗೆ ಸಹಕಾರ ಕೊಡ್ತಾರೆ. ಯಾವುದು ಇಲ್ಲ ಅಂದ್ರು MLA ಆಗಲಿ MLA ತಗೋ ಹೋಗ್ತೀನಿ, ಯಾರು ತಗೋ ಎಲ್ಲರು ತಗೋ ಹೋಗ್ತೀವಿ ನಾವು, ಎಲೆಕ್ಷನ್ ಇಲ್ಬೇಕಂತಾನೇನಿಲ್ಲ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕಾರಣ? ಕಾರಣ ಅಂದ್ರೆ ಜನನೇ ಸರ್, ಜನನೇ ನಮಗೆ ಭಾಳ ಇದು ಮಾಡಿ ಒತ್ತಾಯ ಮಾಡಿ ಈ ಸರಿ ನೀವು ಎಲೆಕ್ಷನ್ ನಿಲ್ಲಲೇಬೇಕು, ಇಲ್ಲಿ ಬ್ಯಾಡ್ ಅಂದ್ರೂ ಕೂಡ ಬಿಡಲಿಲ್ಲ. ಒತ್ತಾಯಪೂರ್ವಕವಾಗಿ ಕರ್ಕೊಂಡೋಗಿ ನಾಮಿನೇಷನ್ ಫೈಲ್ ಮಾಡಿಸಿದ್ರು ಸಮೇತ, ನಾಮಿನೇಷನ್ ಫೈಲ್ ಕೂಡ ಸಮೇತ ಅವರೇ ದುಡ್ಡು ಕಟ್ಟ, ನಾವೇನು 1 ರೂಪಾಯಿ ಕಟ್ಟಿಲ್ಲ, 1000 ಜನಕ್ಕರೇ ಇದು ಮಾಡಿದ್ದು. ನೀನು ನಿಲ್ಲಬೇಕು ಸರ್, ನಮ್ಮ ಊರಿಗೆ ಸ್ವಲ್ಪ ಅಭಿವೃದ್ಧಿ ಆಗಬೇಕು, ಕೆಲಸಗಳು ಭಾಳ ಹಿಂದುಳಿದಿದೆ ಅಂತೇಳಿ. ನಮ್ಮ ಕ್ಯಾಂಪನ್ನು ಹಿಂದುಳಿದಿತ್ತು ಭಾಳ, ಓಡಾಡೋಕ್ಕೆ ದಾರಿ ಇರಲಿಲ್ಲ, ರೋಡ್ಗಳು ಇರಲಿಲ್ಲ. ಎಲ್ಲ ನಿಮ್ಮ ಅವಧಿಯಲ್ಲಿ ಯಾವ ಥರ ಸಮಸ್ಯೆಗಳಿತ್ತು, ಸಮಸ್ಯೆಗಳನ್ನು ಬಗೆಹರಿಸಿದ್ರ ಸರ್? ಸಾಧಾರಣ ನಮ್ಮಲ್ಲಿ ಕೈಲಾದಷ್ಟು ನಾನು ಹೆಚ್ಚಿಗೆ ಹೇಳಕ್ಕೆ ಬಯಸಲ್ಲ. ಸಾಧಾರಣ ಮಟ್ಟಿಗೆ ಏನೋ ರೋಡ್ ಆಗಿರ್ಬೋದು, ಒಂದು ಬಾಕ್ಸ್ ಚರಂಡಿ ಆಗಿರ್ಬೋದು, ಪಾಪರ್ MLA ಹತ್ರ ಏನಾರು ಹೋಗಿ ಹಾಕ್ಸ್ಕೊಂಡು ಬರೋದಾಗಲಿ, MPಯಿಂದೇನೋ ಒಂದು ಗ್ರಾಂಟ್ ತಂದಿದ್ವಿ, ಆಮೇಲೆ ಮನೆಗಳಿಲ್ಲ ಮನೆಗಳನ್ನೂ ಸ್ವಲ್ಪ ತಂದಿದ್ವಿ, ಆಮೇಲೆ ಇವರು ನಮ್ಮ ಅಂಬರೀಷ್ ಅವರು ಇವರು ಆಗಿದ್ದರು
ಸಚಿವರಾದಾಗ ಅವ್ರು ಕೂಡ ಭೇಟಿ ಮಾಡಿ ಅವರಿಂದ ಸ್ವಲ್ಪ ಮನೆಗಳು ಹಾಕ್ಸ್ಕೊಂಡ್ ಬಂದಿದ್ವಿ. ಆದಷ್ಟು ಆದಷ್ಟು ಕೆಲಸ ಮಾಡಿದೀವಿ ಸರ್. ಸರಿ ಸರ್, ಈಗ ಹಾಲಿ ಸಮಸ್ಯೆ ಏನಿದೆ ಸರ್? ಮನೆ ಈಗಿನ ಸಮಸ್ಯೆ ಅಂದ್ರೆ ನಾವು ಬಿಟ್ಟು ಬಂದ ಮೇಲೆ ಹೆಚ್ಚು ಕಮ್ಮಿ 3 ವರ್ಷ ಆಯ್ತು. ಒಂದು ಮನೆ ನಾವು ಕೊಟ್ಟಿರೋ ಮನೆ ಫೌಂಡೇಶನ್ ಹಾಕಿದ್ರೆ ಫೌಂಡೇಶನ್ಗೂ ಈಗ ಒಂದು ಬಿಲ್ ಇಲ್ಲ. ಒಂದು ಮನೆ ಇವತ್ತಿಗೆ ಒಂದು ಮನೆ ಬಂದಿದೆ ಸರ್. ಬಹಳ ಸಮಸ್ಯೆ ಅಂದ್ರೆ ಇವತ್ತಿಗೆ ಒಂದು ರೂಪಾಯಿ ಒಂದು ಹೆಚ್ಚು ಕಮ್ಮಿ 2.5 ವರ್ಷ ಬಂತು. ಆದ್ರೆ ಇವತ್ತಿಗೆ ಒಂದು ರೂಪಾಯಿ ಯಾವುದೇ ಪಂಚಾಯತಿಂದ ಗ್ರಾಂಟ್ ಇಲ್ಲ. ನಮ್ಮ ಅಂತ ಮುಗ್ದು ಇದೆ ಮತ್ತು ಎಲ್ಲ ಟೈಮ್ 1 ವರ್ಷ 2 ವರ್ಷ ಆಗ್ತಾ ಬಂತು. ಯಾವುದೇ ಇವತ್ತಿಗೆ ಒಂದು ಅಭಿವೃದ್ಧಿ ಇಲ್ಲ, ಒಂದು ಗ್ರಾಂಟ್ ಇಲ್ಲ, ಒಂದು ಏನೂ ಇಲ್ಲ. ಒಂದು ಬೀದಿ ದೀಪ ಬಿಟ್ಟರೆ ಮತ್ತೆ ಏನು ಕೆಲಸ ಇಲ್ಲ. ಒಂದೇ ಒಂದು ರೂಪಾಯಿ ಕೆಲಸ ಆಗಿಲ್ಲ. ಇಳುವರಿ ಘಟಕ ಅಲ್ಲದೆ ನಮ್ಮಲ್ಲಿ ಇದ್ದಾಗಲೇ ನಾವು ಇದು ಮಾಡಿದ್ವಿ. ಜಾಗ ಎಲ್ಲ ಕೊಟ್ಟು ಆಮೇಲೆ ಅದು ಇದು ಮಿಷಿನಿಗೆಲ್ಲ ವ್ಯವಸ್ಥೆ, ಕಟ್ಟಡಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ನಮ್ಮ ಫೀಲ್ಡಲ್ಲೇ ಎಲ್ಲ. ಅದು ಈಗ ಮೊನ್ನೆ ಆಟೋ ಇದು ಬಂದು ಇದೊಂದು ಬಂದಿದೆ. ಈಗ ಇತ್ತೀಚೆಗೆ ನಮ್ಮಲ್ಲೇ ಜಾಗ ಎಲ್ಲ ಕೊಟ್ಟು ಆವಾಗಲೇ ಕಟ್ಟಡಕ್ಕೆಲ್ಲ 20 ಲಕ್ಷ ಆವಾಗಲೇ ನಮಗೆ ಇದಾಗಿತ್ತು. ಆವಾಗಲೇ ಮಾಡಿಸಿದ್ವಿ ಅದನ್ನು. ಈಗ ಒಂದು ಆಟೋ ಇಪ್ಪುಡು ಅದಕ್ಕೆ ಲೇಬರ್ ಕೂಲಿ ಅವ್ರಿಗೇನು ಕೆಲಸ ಮಾಡೋಕ್ಕೆ ಒಂದು ಈಗ ಒಂದು 2 ತಿಂಗಳಿಂದ ಬಂದಿದೆ. ಅಷ್ಟು ಬಿಟ್ಟರೆ ನಮ್ಮ ಪಂಚಾಯತಿಗೆ ಯಾವುದೇ ಒಂದು ಅನುದಾನ ಇಲ್ಲ ಸರ್ ಇವತ್ತಿಗೆ. ಈ ಸಲ ಕರೆಸಿ ನಮ್ಮಲ್ಲಿ ಎಲ್ಲ ಬಹಳ ಜನ ಕೇಳಿದ್ವಿ ಕೊರೋನಾ ಇಂಜೆಕ್ಷನ್ ಮಾಡಿಸ್ಕೊಟ್ಟಿರ್ತ ಮನೆಯೆಲ್ಲ ಕರೆಸಿ ಸಿಸ್ಟರ್ಗಳು ಆಮೇಲೆ ಇವ್ರಿಗೆಲ್ಲ ಕರೆಸಿ ಬಹಳ ಜನ ಕರೆಸಿ. ಆದ್ರೆ ನಮ್ಮಲ್ಲಿ ಬಹಳ ಹಿಂದುಳಿದಿಂದ ಕೆಲವು ಹಾಕ್ಸಿಲ್ಲ. ಇತ್ತೀಚೆಗೆ ಎಲ್ಲ ಹಾಕ್ಸ್ತಾ ಇದ್ವಿ, ಒತ್ತಾಯ ಪೂರ್ವಕ ಹೋಗಿ ನಾವೇ ಕರೆಸಿ ಹಾಕ್ಸ್ತಾ ಇದ್ವಿ, ಕೆಲವು ಹೇಳಿ ಕಳಿಸ್ತಾ ಇದ್ವಿ. ಜನರಿಗೆ ಏನು ಸಲಹೆ ಕೊಡ್ತೀವಿ ಸರ್? ನಾವು ಜನಕ್ಕೆ ನಾವು ಕೈ ಮುಗಿದು ಕೇಳ್ಕೊಳೋದು ಅಷ್ಟೇ. ಇನ್ ಮುಂದಿನ 3ನೇ ಅಲೆ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ನಾವು ಇನ್ ಮುಂದೆ ಮಾಸ್ಕ್ ಕಡ್ಡಾಯವಾಗಬೇಕು. ಮತ್ತೆ ಯಾರೇ 2ನೇ ಡೋಸ್ ಆಗಲಿ 1ನೇ ಡೋಸ್ ಆಗಲಿ ಯಾರು ಹಾಕಿಲ್ಲ ಕೊರೋನಾ ಇಂಜೆಕ್ಷನ್ ಹಾಕಿಸ್ಲೇಬೇಕಂತ ನಾನು ಅವ್ರಿಗೆಲ್ಲ ಮನವಿ ಮಾಡ್ಕೊಂಡು ನಮ್ಮ ಸಾರ್ವಜನಿಕರಲ್ಲಿ. ಸರ್, ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನಕ್ಕೆ ಬಯಸ್ತೀರಾ ಸರ್? ಎಲ್ಲ ಜನಕ್ಕೆ ನಾವು ಸಾರ್ವಜನಿಕರು ಎಲ್ಲರಿಗೂ ನಮ್ಮ ಧನ್ಯವಾದ ಹೇಳ್ತೀವಿ ಸರ್. ಧನ್ಯವಾದ ಹೇಳ್ತೀವಿ ಸರ್. ಚರ್ಚಿಸಲು ನಿಮಗೂ ಧನ್ಯವಾದಗಳು. ನಮಸ್ಕಾರ.